ഹായ് എവറി വൺ, വെൽക്കം ബാക്ക് ടു മൈ യുടെ ചാനൽ. എല്ലാ സി ടി വിദ്യാർത്ഥികളെ നമ്മ ചാനലിലേക്ക് സ്വാഗത. സി ടി അഡ്മിഷൻ ടൈമിൽ വിദ്യാർത്ഥികളിಗೆ ಈ ನ್ಯೂಸ್ ಬಂದ್ಬಿಟ್ಟು ಗುಡ್ ನ್ಯೂಸ್ ಆಗಿರುತ್ತೆ. ಇದು ವಿದ್ಯಾರ್ಥಿಗಳಿಗೆ ಒಂಥರ ಶ್ರೀರಕ್ಷೆ ಅನ್ಬೋದು. ಏನು ಗುಡ್ ನ್ಯೂಸ್, ಏನು ಮಾಹಿತಿ ಬಂದಿದೆ ಅದನ್ನು ತಿಳಿಸ್ಕೊಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡ್ಬೋದು. ಇಲ್ಲಿ ನೋಡೋದಾದರೆ ಸಿ ಟಿ ಗೊಂದಲಕ್ಕೆ ಬಿಡಿಸ್ಕೊಸ್ ಬಂದ್ಬಿಟ್ಟು ರಕ್ಷೆ ಆಗಿದೆ. ವಿದ್ಯಾರ್ಥಿಗಳು ತಮ್ಮ ಸೀಟ್ಗಳನ್ನು ಉಳಿಸ್ಕೊಳ್ಳಲು ಕಾಲೇಜುಗಳ ಪರದಾಟ ಮಾಡ್ತಾಯಿದ್ದಾರೆ. ನಿಮಗೆ ನವಂಬರ್ ತಿಂಗಳಿಂದ ನಿಮಗೆ ಶುರು ಆಗ್ತದೆ ಅಂತೇಳಿ ತರಗತಿಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಸಿ ಇ ಟಿ ಕುರಿತು ಕರ್ನಾಟಕ ಪರಿಷತ್ತೆ ಕೆ ಎ ತಾಳಿರುವ ನೀತಿಯಿಂದ ರಾಜ್ಯದ ಇಂಜಿನಿಯರಿಂಗ್ ಕಾಲೇಜುಗಳು ರೋಸಿ ಹೋಗಿದೆ. ಬ್ರಿಡ್ಜ್ ಕೋರ್ಸ್ಗಳ ಮೂಲಕ ವಿದ್ಯಾರ್ಥಿಗಳನ್ನು ಹಿಡಿದಿಟ್ಟುಕೊಳ್ಳುವ ತಂತ್ರಗಾರಿಕೆ ಮುಂದಾಗಿದೆ. ನವೆಂಬರ್ ತಿಂಗಳಲ್ಲಿ ಮಾನವೀಯ ಮೌಲ್ಯ ತರಗತಿಗಳು ನಡೆಸಲು ಸಿದ್ಧತೆ ಮಾಡಿಕೊಂಡಿದೆ ಅಂತೆ. ಕೆ ಎ ಈ ಬಾರಿ ಇಂಜಿನಿಯರಿಂಗ್ ಕಾಲೇಜುಗಳ ಆರಂಭವನ್ನು ನವೆಂಬರ್ 30ರವರೆಗೆ ವಿಸ್ತರಣೆ ಮಾಡಿರುವುದರಿಂದ ರಾಜ್ಯದ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮತ್ತೊಂದು ದಾರಿ ತುಳಿಯುವ ಜೊತೆಯಲ್ಲಿ ಅವರು ಕೂಡ ಅಲ್ಲೇ ಸಾಗುವ ಚಿಂತೆ ನಡೆಸ್ತಾ ಇದ್ದಾವೆ. ಈ ಮೂಲಕ ಮ್ಯಾನೇಜ್ಮೆಂಟ್ ಕೂಡದಲ್ಲಿ ಬಂದಿರೋ ವಿದ್ಯಾರ್ಥಿಗಳಿಗೆ ಕಾಲೇಜುಗಳನ್ನು ಉಳಿಸುವ ಪ್ರಯತ್ನ ಕೂಡ ನಡ್ತಾಯಿದ್ದಾರೆ. ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತಾಯಿದ್ದಾರೆ. ಈಗಾಗಲೇ ರಾಜ್ಯದ ಡಿಮ್ ಟು ವಿ ಯೂನಿವರ್ಸಿಟಿಗಳಲ್ಲಿ ಕಾಲೇಜುಗಳನ್ನು ಅಡ್ಡಿಯಾಗಿರೋ ಕಾರಣ ಮ್ಯಾನೇಜ್ಮೆಂಟ್ ಕೂಟದಲ್ಲಿ ಬಂದಿರೋ ವಿದ್ಯಾರ್ಥಿಗಳು ಸೀಟ್ಗಳನ್ನು ಕೂಡ ಭರ್ತಿ ಮಾಡಿಕೊಂಡು ತರಗತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇತರ ಇಂಜಿನಿಯರಿಂಗ್ ಕಾಲೇಜುಗಳು ಮ್ಯಾನೇಜ್ಮೆಂಟ್ ಕೋಟಗಳಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡರೂ ಅವರಿಗೆ ಸೀಟಿಂಗ್ ಕೌನ್ಸಿಲಿಂಗ್ ಶುರುವಾಗುತ್ತೆ. ತರಗತಿ ಕೂಡ ತಡೆಯಲಾಗಿದೆ, ತರಗತಿ ಕೂಡ ಮಾಡ್ತಾ ಇಲ್ಲ. ಬಟ್ ಇದೇ ವಿಚಾರವಾಗಿ ಬಂಡವಾಳ ಮಾಡಿಕೊಂಡ ಅವರು ಡಿ ಎಮ್ ಸಿ ವಿಗಳು ನೇರವಾಗಿ ಇಂತಹ ಕಾಲೇಜುಗಳಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ನಿರಂತರ ಸಂಪರ್ಕ ಸಾಧಿಸಲು ಕಲಿಯುವ ಕಾಲೇಜಿಗಿಂತ ಕಡಿಮೆ ದರದಲ್ಲಿ ತಮ್ಮ ಕಾಲೇಜುಗಳಿಗೆ ಸೀಟು ಕೊಡುತ್ತವೆ ಎನ್ನುವ ಆಸೆ ತೋರಿಸಿ ಇತರ ಕಾಲೇಜುಗಳಲ್ಲಿರುವ ವಿದ್ಯಾರ್ಥಿಗಳನ್ನು ಸೆಳೆಯುವ ಕಾರ್ಯ ಮಾಡುತ್ತವೆ ಎನ್ನುವ ಆರೋಪಗಳು ಇಂಜಿನಿಯರಿಂಗ್ ಕಾಲೇಜಿನ ಮೇಲೆ ಆಡಳಿತ ಮಂಡಳಿ ನೀಡಿದೆ. ಅಂದರೆ ಸೇಮ್ ಅವರು ಆಲ್ರೆಡಿ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಯಾರು ಅಡ್ಮಿಷನ್ ಆಗಿದ್ದಾರೆ ಅವರಿಗೆ ಆಸೆ ತೋರಿಸಿ ಈ ರೀತಿ ಕಡಿಮೆ ಸೀಟು ಕೊಡ್ತೇವೆ, ಈ ರೀತಿ ನಾವು ನಿಮಗೆ ಆಪರ್ಚುನಿಟಿ ಕೊಡ್ತೇವೆ ಅಂತೇಳಿ ಅದನ್ನು ಕೂಡ ಸೆಳೆಯೋ ಕಡೆಗೆ ತೋರ್ತಾ ಇದೆ ಅಂತೇಳಿ ಲೇಟೆಸ್ಟ್ ಮಾಹಿತಿಗಳು ಕೂಡ.